ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಸ್ ಎಸ್ ಪಿ ಅಪ್ಡೇಟ್ಗೆ ನಿಮ್ಮನ್ನ ಸ್ವಾಗತ ಇದೆ ಎದುರುಗಡೆ. ಆಲ್ರೆಡಿ ತುಂಬ ಸಾಕಷ್ಟು ಜನಕ್ಕೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಇನ್ನೂ ಸಾಕಷ್ಟು ಜನಕ್ಕೆ ಅಮೌಂಟ್ ಸ್ಯಾಂಕ್ಷನ್ ಆಗಿ ಅಮೌಂಟ್ ಅಕೌಂಟ್ ಕೂಡ ಬಂದಿದೆ. ನೀವು ಅಮೌಂಟ್ ಸ್ಯಾಂಕ್ಷನ್ ಆದರೆ ಏನು ಮಾಡಬೇಕು, ನಿಮ್ಮದು ಸ್ಟೇಟಸ್ ಯಾವ ಥರ ಇರುತ್ತೆ, ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವಿಡಿಯೋ ಸ್ಟಾರ್ ಒಂದು ಲೈಕ್ನ ಮಾಡಿ. ಈ ವಿಡಿಯೋಗೆ ನಾವು ಒಂದು 500-1K ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ದಯವಿಟ್ಟು ಲೈಕ್ ಮಾಡೋಕ್ಕೋಸ್ಕರ ನಮಗೆ ಪ್ರೋತ್ಸಾಹ ಮಾಡಿ ಹೇಳೋಕೆ ಇಷ್ಟಪಡ್ತೀನಿ. ಮೊದಲ ಅಪ್ಡೇಟ್ ಬಂದುಬಿಟ್ಟು ಫ್ರೆಂಡ್ಸ್, ನಿಮ್ಮ ಕಣ್ಮುಂದೆ ಕಾಣ್ತಿದೆ ನೋಡಿ, ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್, ಅಪ್ಲಿಕೇಶನ್ ವೆರಿಫೈಡ್ ಬೈ ಆಲ್ಕ್ ಆಫೀಸರ್ ಎಸ್, ಆಧಾರ್ ಶೀಡಿಂಗ್ ಎಸ್, ಮತ್ತು ಫೀಸ್ ರಿಯಂಬರ್ಸ್ಮೆಂಟ್ ಕೂಡ ಎಸ್ ಅಂತ ಬಂದಿದೆ. ಆದರೆ ಮೇಂಟೆನೆನ್ಸ್ ಅಮೌಂಟ್ ಕೂಡ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ. ನಮಗೆ 18,200 ರೂಪಾಯಿ ಸ್ಟೂಡೆಂಟ್ಸ್ಗಳಿಗೆ ಫೀಸು ಪೇಮೆಂಟ್ ಇಸ್ ಅಂಡರ್ ಪ್ರೊಸೆಸ್ ಅಂತ ಇದೆ. ನಮ್ಮ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವಿಲ್ ಬಿ ಅಪ್ಡೇಟ್ ಎಸ್ ಅಂದರೆ ಯು ಟಿ ಆರ್ ನಂಬರ್ ಅಪ್ಡೇಟ್ ಆಗುತ್ತೆ. ಈ ಥರ ಕೆಲವೊಂದು ಡೇಟಾಗಳು ಬರ್ತಿದೆ, ಅದು ತೊಂದರೆ ಪಟ್ಬಿಟ್ಟು ಮೇಂಟೆನೆನ್ಸ್ ಅಮೌಂಟ್ ಸ್ಯಾಂಕ್ಷನ್ ಇನ್ನೂ ಅಪ್ಡೇಟ್ ಆಗುತ್ತೆ. ಸ್ವಲ್ಪ ಟೈಮ್ ಆಗ ಅಪ್ಡೇಟ್ ಆಗುತ್ತೆ. ಇನ್ನು 15 ದಿನ 1 ತಿಂಗಳೊಳಗೆ ಪೇಮೆಂಟ್ ಬಂದುಬಿಟ್ಟು ನಿಮ್ಮ ಅಕೌಂಟಿಗೆ ಬರುತ್ತೆ ಡೈರೆಕ್ಟ್. ನಿಮಗೆ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅಷ್ಟು ಸ್ಟೂಡೆಂಟ್ ಫೀ ಡೈರೆಕ್ಟ್ ಅಕೌಂಟಿಗೆ ಬರುತ್ತೆ. ನಂತರ ಎರಡನೇ ಅಪ್ಡೇಟ್ ಬಂದುಬಿಟ್ಟು ನಿಮ್ಮ ಕಣ್ಮುಂದೆ ಕಳೆದಿದೆ ನೋಡಿ, ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ಸು, ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕು ಆಫೀಸರ್ ಎಸ್ಸು, ಮೇಂಟೆನೆನ್ಸ್ ಅಮೌಂಟು, ಸ್ಯಾಂಕ್ಷನ್ ಅಮೌಂಟು, ಆಧಾರ್ ಶೀಡಿಂಗು ಎಲ್ಲ ಎಸ್ ಇದೆ. ಅದರಲ್ಲಿ ಮೇಂಟೆನೆನ್ಸ್ ಅಮೌಂಟ್ ಕೂಡ ಎಷ್ಟು ಅಂತ ಬಂದಿದೆ, ಅದು ಕೂಡ ಕಂಪ್ಲೀಟ್ ಡೇ ಸ್ಕಾಲರ್ ಅಮೌಂಟ್ ಕೂಡ ಕಂಪ್ಲೀಟ್ ಅಕೌಂಟ್ಗೆ ಬಂದಿದೆ. ಅಲ್ಲಿ ನಿಮ್ಮ ಕಣ್ಮುಂದೆ ಕಾಣ್ತಿದೆ ನೋಡಿ, ಅಕೌಂಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಯು ಟಿ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ, ನಿಮ್ಮದು ಫುಲ್ ಲಿಸ್ಟ್ ಕೂಡ ಕೊಟ್ಟಿದ್ದಾರೆ. ಈ ಥರ ನಮಗೆ ಬಂದಿದ್ದರೆ ನಿಮ್ಮ ಅಕೌಂಟು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ಬಂದಾಗಿದೆ, ನಿಮ್ಮ ಅಮೌಂಟ್ ನಿಮ್ಮ ಡೈರೆಕ್ಟಾಗಿ ಅಕೌಂಟಿಗೆ ಬಂದಿದೆ. ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೋಬೋದು. ನೀವು ಜಸ್ಟ್ ಸ್ಕಾಲರ್ಶಿಪ್ ಸ್ಟೇಟಸ್ ಇವಾಗ ನಿಮಗೆ ಕಣ್ಮುಂದೆ ಕಾಣ್ತಿದೆ ನೋಡಿ, ಈ ಥರ ನಿಮಗೊಂದು ಟ್ಯಾಬ್ ಬರುತ್ತೆ. ಈ ಥರ ನಿಮಗೆ ಅಕೌಂಟ್ ನಂಬರ್, ಯು ಟಿ ನಂಬರ್ ಎಲ್ಲ ಅನೌನ್ಸ್ಮೆಂಟ್ ಕೊಟ್ಟಿದೆ ಅಂದರೆ ಡೈರೆಕ್ಟಾಗಿ ನಿಮ್ಮ ಖಾತೆಗೆ ನಿಮ್ಮ ದುಡ್ಡು ಎಷ್ಟು ಬರಬೇಕು ಅದು ನಿಮ್ಮ ಖಾತೆಗೆ ಬಂದಿರುತ್ತೆ. ನೀವು ಹೋಗಿ ಅಫೀಷಿಯಲ್ ಚೆಕ್ ಮಾಡ್ಕೋಬೋದು. ಯಾರ್ದಿನ ಮೇಂಟೆನೆನ್ಸ್ ಅಮೌಂಟು, ಫೀಸ್ ರಿಯಂಬರ್ಸ್ಮೆಂಟ್ ಇನ್ನೂ ಕೂಡ ಆಗಿಲ್ಲ, ಅವ್ರದ್ದು ಕೂಡ ಆಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ, ಡಿಲೇ ಮಾಡಿ. ಇಲ್ಲಿ ನೋಡಿ ಫೀಸ್ ರಿಯಂಬರ್ಸ್ಮೆಂಟ್ ಸೆಕ್ಷನ್ ನೋ ಅಂತ ಇದೆ, ಆದರೆ ಮೇಂಟೆನೆನ್ಸ್ ಕೂಡ ಎಷ್ಟು ಅಂತಿದೆ, ಅದು ಕೂಡ ಬೇಗ ಬಂದಿದೆ. ಬೇಗ ಯಾರ್ಯಾರು ಅಕೌಂಟಿಗೆ ಅವ್ರದ್ದು ಯು ಟಿ ಆರ್ ನಂಬರ್ ಪ್ಲಸ್ ಅಕೌಂಟ್ ನಂಬರ್ ಮೆನ್ಷನ್ ಮಾಡಿದೆ ಅಂದರೆ ಅವ್ರಿಗೆ ಬರುತ್ತೆ. 1 ತಿಂಗಳು ಅಷ್ಟು ಡಿಲೇ ಆಗುತ್ತೆ ನಿಮ್ಮದು. ನಿಮ್ಮದು ಸ್ಯಾಂಕ್ಷನ್ ಆದಮೇಲೆ 1 ತಿಂಗಳು 15 ದಿನ 1 ತಿಂಗಳೊಳಗೆ ನಿಮಗೆ ನಿಮ್ಮ ಖಾತೆಗೆ ನೇರವಾಗಿ ನಿಮ್ಮ ಅಕೌಂಟಿಗೆ ಬರ್ತದೆ ಫ್ರೆಂಡ್ಸ್. ಎಲ್ಲ ಕಾಯ್ತಾರೆ, ವೆಯ್ಟ್ ಮಾಡಿ. ನಂತರ ಬಂದ್ಬಿಟ್ಟು 3 ಬಂದ್ಬಿಟ್ಟು ಎಸ್ ಅಪ್ಲಿಕೇಶನ್ ಸಬ್ಮಿಟೆಡ್ ಎಸ್ ಅಂತಿದೆ, ಅಪ್ಲಿಕೇಶನ್ ವೆರಿಫೈಡ್ ಬೈ ತಾಲೂಕು ಆಫೀಸರ್ ಎಸ್ ಅಂತಿದೆ, ಆಧಾರ್ ಶೀಡಿಂಗ್ ನೋ ಅಂತ ಇದೆ. ಇನ್ನು ಯಾವುದು ಸ್ಯಾಂಕ್ಷನ್ ಆಗಿಲ್ಲ, ಇನ್ನು ಮೇಂಟೆನೆನ್ಸ್ ಅಮೌಂಟ್ ಕೂಡ ಮೆನ್ಷನ್ ಮಾಡಿಲ್ಲ, ಯಾವ ಅಮೌಂಟ್ ಕೂಡ ಮೆನ್ಷನ್ ಮಾಡಿಲ್ಲ, ನೋ ರೆಕಾರ್ಡ್ ಅಂತ ಬಂದಿದೆ. ಹಿಂಗಿದ್ರೆ ಏನು ಮಾಡಬೇಕಂದ್ರೆ ಇಲ್ಲಿ ಆಧಾರ್ ಶೀಡಿಂಗ್ ಸ್ಟೇಟಸ್ ನೋ ಅಂತ ಇದೆ. ಕಾರಣ ಏನು ಬಂದ್ಬಿಟ್ಟು ನಿಮ್ಮ ಆಧಾರು ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಲ್ಲ. ಹೋಗಿ ಯಾರು ನೋಡ್ತೀರೋ ಹೋಗಿ ಬೇಗ ಲಿಂಕ್ ಮಾಡಿಸ್ಕೊಳ್ಳಿ. ನೀವು ಅನ್ಕೊಂಡಿರ್ಬೋದು ನಾನು ಲಿಂಕ್ ಮಾಡಿದ್ದೀನಿ ಅಂತ, ಆದರೂ ಕೂಡ ಬ್ಯಾಂಕ್ ಇಡ್ಬಿಟ್ಟು ನಿಮ್ಮ ಇಡ್ಬಿಟ್ಟು ಗೊತ್ತಿಲ್ಲ, ಲಿಂಕ್ ಆಗಿರಲ್ಲ. ದಯವಿಟ್ಟು ಹೋಗಿ ಬೇಗ ಲ್ಯಾಂಕ್ ಲಿಂಕ್ ಮಾಡಿ. ಈ ಥರ ನಿಮಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಲ್ಲ ಏನು ಮಾಡಲ್ಲ, ಯಾಕಂದರೆ ಆಧಾರೋ ಬ್ಯಾಂಕಿಗೆ ಲಿಂಕ್ ಆಗಿಲ್ಲ. ಆಧಾರ್ ಶೀಡಿಂಗ್ ಸ್ಟೇಟಸ್ ನೋ ಅಂತ ನಿಮ್ಮ ಕಣ್ಣು ಮುಂದೆ ಕಾಣ್ತೀನಿ ನೋಡಿ. ಈ ಥರ ಬರುತ್ತೆ ಕೆಲವೊಂದು ವಿದ್ಯಾರ್ಥಿಗಳೇ. ನಂತರ 4ನೇ ಅಪ್ಡೇಟ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಫುಲ್ಲು ಎಲ್ಲ ಸ್ಯಾಂಕ್ಷನ್ ಆಗಿದೆ. ಫೀಸ್ ರಿಯಂಬರ್ಸ್ಮೆಂಟ್ ಸ್ಯಾಂಕ್ಷನ್ ಆಗಿರುತ್ತೆ, ಮತ್ತು ಮೇಂಟೆನೆನ್ಸ್ ಅಮೌಂಟ್ ಕೂಡ ಇನ್ನೂ ಸ್ಯಾಂಕ್ಷನ್ ಆಗಿರಬೇಕಾಗುತ್ತೆ. ನಿಮ್ಮ ಕಣ್ಣು ಮುಂದೆ ಕಾಣ್ತಿದೆ ನೋಡಿ, ಪೇ ಟು ಸ್ಟೂಡೆಂಟ್ಸ್ 2,985 ರೂಪಾಯಿ, ಮತ್ತು ಪೇ ಟು ಇನ್ಸ್ಟಿಟ್ಯೂಷನ್ 16,000, ಟೋಟಲ್ ಬಂದ್ಬಿಟ್ಟು 19,045. ಈ ಥರ ಬಂದರೆ ಸ್ಟೂಡೆಂಟಿಗೆ ಬಂದ್ಬಿಟ್ಟು 2,985 ಡೈರೆಕ್ಟ್ ಅಕೌಂಟಿಗೆ ಬರುತ್ತೆ. ಅಂತ ಬಂದು ಕಾಲೇಜ್ ಫೀಸ್ ಬಂದ್ಬಿಟ್ಟು 14,260 ರೂಪಾಯಿ, ಅದನ್ನು ಡೈರೆಕ್ಟಾಗಿ ಕಾಲೇಜಿಗೆ ಹೋಗುತ್ತೆ ಪೇಮೆಂಟ್ ಅಂದ್ಬಿಟ್ಟು. ನಿಮ್ಮ ಫೀಸ್ ಬಂದ್ಬಿಟ್ಟು ನಿಮ್ಮ ಅಕೌಂಟಿಗೆ ಡೈರೆಕ್ಟಾಗಿ ಬರುತ್ತೆ. ಈ ಥರ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿದೆ. ಇನ್ನು 15 ದಿನ ಅಂದರೆ 1 ತಿಂಗಳೊಳಗೆ ನಿಮ್ಮ ಅಕೌಂಟಿಗೆ ನೇರವಾಗಿ ಬರುತ್ತೆ. ಈ ವಿಡಿಯೋ ಇಷ್ಟರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇದೇ ಥರ